ದಯವಿಟ್ಟು ಮಂತ್ರವಾದಿನ ನಿಮ್ಮ ಕಾರ್ ನಡ್ಕೊಂಡು ನನ್ನ ಕೆಂಪೇಗೌಡ ಆಸ್ಪತ್ರೆಗೆ ಬನ್ನಿ, ಹೆಮ್ಮಣ್ಣನ್ನ ಮೆತ್ತರೆ ಅದು ಮಾಡಿಸ್ಕೊಂಡಿ ಡಾಕ್ಟ್ರೆ. ಅದು ಒಂದರಿಂದನೇ ಆಗಲ್ಲ ನಮಗೆ ಗೊತ್ತಿರುತ್ತೆ, ಬಟ್ ಅದರಿಂದನೇ ವಾಸಿ ಆಗುತ್ತೆ ಅಂತ ನಾನು ಒಬ್ಬ ವಿಜ್ಞಾನಿಯಾಗಿ ಒಪ್ಪಿಕೊಳ್ಳಲ್ಲ. ಬಟ್ ನನ್ನ ಆಂಟಿ ವೈರಲ್ ಡ್ರಗ್ ಇಂದ ಡೆಫಿನೆಟ್ಲಿ ಆ ಕಾಯಿಲೆ ವಾಸಿ ಆಗುತ್ತೆ. ನಮ್ಮ ಮಹೇಶ್ ಅಂತ ನನ್ನ ಸ್ಕೂಲಿನ ಟೀಚರ್, ಅವನಿಗೆ ಫೇಸ್ನಲ್ಲಿ ಟ್ರೈಜರ್ಮೆನಲ್ ನರ್ವ್ ಆಗಿತ್ತು. ನಾನು ಅವನಿಗೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಟ್ಟೆ. ಬಟ್ ಅವನು ಒಂದು 15 ದಿನ ಆದ್ಮೇಲೆ ನನಗೆ ಭಾಳ ಖುಷಿಯಿಂದ ಫೋನ್ ಮಾಡ್ದ, ಡಾಕ್ಟರ್ ನಿಮ್ಮ ಔಷಧಿ ಜೊತೆಗೆ ನಮ್ಮ ಊರಿನಲ್ಲಿ ಕೆಮ್ಮಣ್ಣನ್ನ ಮೆತ್ತಾರೆ ಅದು ಮಾಡಿಸ್ಕೊಂಡೆ ಡಾಕ್ಟ್ರೆ, ಅದರಿಂದನೋ ಇದರಿಂದನೋ ಒಳ್ಳೇದಾಯಿತು ಅಂತ. ಒಟ್ಟು ನನಗೇನಂದರೆ ನೀವು ಮಾಡಿಸ್ಕೊಳ್ಳಿ ನಾಟಿ ಔಷಧಿ, ಅದು ನಿಮ್ಮ ಸಿಸ್ಟಮ್ಮು, ಆದರೆ ಜೊತೆಯಲ್ಲಿ ಈ ಇಂಗ್ಲೀಷ್ ಮೆಡಿಸಿನ್ ತೊಗೋಬೇಕು, ಇದಕ್ಕೆ ಸೈಡ್ ಎಫೆಕ್ಟ್ ಇರಲ್ಲ. ಅದ್ರ ಒಂದರಿಂದನೇ ಆಗಲ್ಲ ನಮಗೆ ಗೊತ್ತಿರುತ್ತೆ, ಆದರೆ ಎಲ್ಲೋ ಒಂದು ಕಡೆ ಸೈಕಲಾಜಿಕಲಿ ನಾನು ಅದು ಮಾಡಿದೆ ಅನಿಸುತ್ತೆ. ನಾನು ಯಾವಾಗಲೂ ಭಾಳ ಸಾರಿ ಹೇಳ್ತಿರ್ತೀನಿ, ನಾಗರಾವು ಕಚ್ಚಿದರೆ ಮಂಚರ ಹಾಕಿಸ್ತೀವಿ ಅಂತ, ನೀವು ಮಂತ್ರ ಹಾಕಿಸಿ ನನಗೇನು ಬೇಡ ಅನ್ನಲ್ಲ. ದಯವಿಟ್ಟು ಮಂತ್ರವಾದಿನ ನಿಮ್ಮ ಕಾರ್ನಲ್ಲಿ ಕುಂಡ್ರಿಸ್ಕೊಂಡು ನಾನು ಕೆಂಪೇಗೌಡ ಹಾಸ್ಪಿಟ್ಲಿಗೆ ಬನ್ನಿ, ಪಾಲಿವೆನಮ್ ಕೊಡ್ತೀವಿ ಅಂತ. ಯಾಕಂದರೆ ಅವರವರ ನಂಬಿಕೆ ಯಾವತ್ತೂ ಕೂಡ ನಂಬಿಕೆ. ನಾನು ಮುಂದೆ ನಿಮಗೆ ಬೇಕಾದ್ರೆ ದಡಾರ ಮಂಪ್ಸ್ ಬಗ್ಗೆ ಮಾತನಾಡೋವಾಗ ಹೇಳ್ತೀನಿ, ಗಂಧ ಯಾಕೆ ಹಚ್ತಾರೆ ಅಂತ. ಇಲ್ಲೂ ಹಂಗೆ ಕೆಮ್ಮಣ್ಣು ಹಚ್ತಾರೆ, ಆ ಉತ್ತದ ಮಣ್ಣು, ಕೆಮ್ಮಣ್ಣು ಅಂದರೆ ಉತ್ತದಕ್ಕೆ ಪೂಜೆ ಮಾಡಿ ಉತ್ತದ ಮಣ್ಣನ್ನು ತಂದು ಆ ಎಲ್ಲೆಲ್ಲಿ ಗುಳ್ಳೆ ಬಂದರೆ ಅದಕ್ಕೆ ಹಚ್ತಾರೆ. ಅದರಿಂದ ತೊಂದರೆ ಏನಿಲ್ಲ, ಬಟ್ ಅದರಿಂದನೇ ವಾಸಿ ಆಗುತ್ತೆ ಅಂತ ನಾನು ಒಬ್ಬ ವಿಜ್ಞಾನಿಯಾಗಿ ಒಪ್ಕೊಳ್ಳಲ್ಲ. ಆದರೆ ನಿಮ್ಮ ನಂಬಿಕೆಗೂ ನಾನು ದ್ರೋಹ ಬರ್ದಂಗೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಆಸೆ ಇದ್ದರೆ ನೀವು ಮಾಡ್ಕೊಳ್ಳಿ. ಬಟ್ ನನ್ನ ಆಂಟಿ ವೈರಲ್ ಡ್ರಗ್ಗಿಂದ ಡೆಫಿನೆಟ್ಲಿ ಆ ಕಾಯಿಲೆ ವಾಸಿ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾವುದೋ ಒಂದು ನಂಬಿಕೆಯಿಂದ ಕಾಯಿಲೆ ಜಾಸ್ತಿ ಮಾಡ್ಕೋಬೇಡಿ.